ಆಟದ ಹಾದಿ ಮುನ್ನಡೆಯಲಿ ದಾರಿ. ಕೆಪಿಸಿಸಿ ಸದಸ್ಯ ವಿನಯ್ ಶ್ಯಾಮ್ಗೆ ಹುಟ್ಟುಹಬ್ಬದ ಸಂಭ್ರಮ. ಭೋಗನಂದೀಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದ ವಿನಯ್ ಶ್ಯಾಮ್. ಸಮಾಜ ಸೇವಕ, ಕಾಂಗ್ರೆಸ್ನ ಯುವ ನಾಯಕ ಹಾಗೂ ಕೆಪಿಸಿಸಿ ಸದಸ್ಯ ವಿನಯ್ ಶ್ಯಾಮ್ರಿಗೆ ಹುಟ್ಟುಹಬ್ಬದ ಹಿನ್ನೆಲೆ ನಂದಿಯಲ್ಲಿ ವಿನಯ್ ಶ್ಯಾಮ್ ಅಭಿಮಾನಿಗಳು ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ಆರ್ಎಲ್ ಕಾರಪ್ಪ ಕುಟುಂಬದ ಕುಡಿವರು, ಕೈ ಕಾಂಗ್ರೆಸ್ಸಿನ ಸಿರಿ, ನಾಡಿನ ಯುವ ಪವರಿವರು. ನಮ್ಮ ನಾಯಕನೇ ಇಷ್ಟ ನಮ್ಗೆ ವಿನಯಣ್ಣ. ಬಂದ ನೋಡು, ಬಂದ ನೋಡು, ಬಂದ ನೋಡು, ಬಂದ ನೋಡು ವಿನಯ ಮುಖೀಶ್ ಶ್ಯಾಮಣ್ಣ. ನಂತರ ವಿನಯ್ ಶ್ಯಾಮ್ರ ಸ್ವಗೃಹದ ಬಳಿ ಪಕ್ಷಾತೀತವಾಗಿ ಆಗಮಿಸಿದ ಹಲವಾರು ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಕೇಕ್ ಕತ್ತರಿಸಿ ಸೇಬಿನ ಹಾರ ಹಾಕಿ ತಮ್ಮ ನೆಚ್ಚಿನ ನಾಯಕನಿಗೆ ಹುಟ್ಟುಹಬ್ಬದ ಶುಭ ಕೋರಿದರು. ಮೊದಲನೇದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಇವತ್ತಿನ ದಿವಸ ಇವರು ನನ್ನ ಅಭಿಮಾನಿಗಳು ಅಂತ ಹೇಳಲ್ಲ, ನಮ್ಮ ಕಾಂಗ್ರೆಸ್ ಮುಖಂಡರು ಅಂತ ಹೇಳಲ್ಲ, ನಮ್ಮ ಎಲ್ಲ ಕುಟುಂಬಸ್ಥರು ಇವರು. ಆ ಕುಟುಂಬಸ್ಥರ ಜೊತೆ ನಾನು ಇವತ್ತು ನಂದಿ ದೇವಸ್ಥಾನದಲ್ಲಿ ಭೋಗನಂದೀಶ್ವರ ಸ್ವಾಮಿಯ ಆಶೀರ್ವಾದ ಪಡೆದು ಇವತ್ತು ನಮ್ಮ ಹುಟ್ಟಿದಬ್ಬನ ಪ್ರಾರಂಭ ಮಾಡಿದ್ದೀವಿ. ಸೊ ಇದೇ ರೀತಿ ಹಲವಾರು ಕಡೆ ಎಲ್ಲ ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರು, ನಮ್ಮ ಎಲ್ಲ ಕುಟುಂಬಸ್ಥರು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ, ನಮ್ಮವರು ನಮ್ಮವರು ಅಂತ ನಮ್ಮವರೆಲ್ಲ ಸೇರಿಕೊಂಡು ಇವತ್ತು ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತ ಎಲ್ಲ ಕಡೆ ವ್ಯವಸ್ಥೆ ಮಾಡಿದ್ದಾರೆ. ಸೊ ಎಲ್ಲ ಕಡೆ ಒಂದು ರೌಂಡ್ ಹೋಗಿ ಬರ್ತೀನಿ, ಆಮೇಲೆ ಮನೆಯಲ್ಲೇ ಎಲ್ಲರೂ ಒಂದು ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ನಮ್ಮ ಎಲ್ಲರೂ ಸೇರಿ, ಸ್ನೇಹಿತರು ಎಲ್ಲರೂ ಸೇರಿಕೊಂಡು. ಸೊ ಮನೆ ಹತ್ರನೇ ಜಾಸ್ತಿ ಹೋಗ್ತಿರ್ತೀನಿ. 100% ಖುಷಿ ಆಗ್ತದೆ ಸರ್. ಇಷ್ಟು ವರ್ಷ ಕಾಂಗ್ರೆಸ್ ಅನ್ನೋದು ನೆಲಮಟ್ಟಕ್ಕೆ ಕಚ್ಕೊಂಡಿತ್ತು. ನಾವು ಬಂದಮೇಲೆ ಇವರು ಸಹಕಾರದಿಂದ ಒಂದು ಸ್ಥಾನಕ್ಕೆ ಕಾಂಗ್ರೆಸ್ ತಂದಿದ್ದೀವಿ. ಇವಾಗ ಚಿಕ್ಕಬಳ್ಳಾಪುರಲ್ಲಿ ಒಂದು ಪ್ರಬಲ ಪಾರ್ಟಿ ಆಗಿ ನಿಂತಿದೆ ಇದು, ಕಾಂಗ್ರೆಸ್ ಪಾರ್ಟಿ. ಸೊ ಅದಕ್ಕೆ ಇವರು ಎಲ್ಲರ ಸಹಕಾರ ಆಶೀರ್ವಾದದಿಂದ ಇವತ್ತು ಈ ಮಟ್ಟಕ್ಕೆ ಕಾಂಗ್ರೆಸ್ ಪಾರ್ಟಿ ನಿಂತಿದೆ. ಮುಂದೆಗೆ 100 ಕಾಂಗ್ರೆಸ್ ಪಾರ್ಟಿ ಇಲ್ಲಿ ಗೆದ್ದು ಬರ್ತದೆ ಖಂಡಿತ. ಇಲ್ಲಿ ನಾವು ನಮ್ಮ ಮುಖಂಡರಿಗೆ, ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಮತದಾರರಿಗೆ ಒಳ್ಳೆಯದಾಗೋ ರೀತಿ ನಾವೆಲ್ಲರೂ ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ.